ಎಲ್ಲರಿಗೂ ನಮಸ್ಕಾರ. ಕೆಂಶ ಹೇಗೆ ನನ್ನ ಛಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಮೀಡಿಯಂ ರೂರಲ್ ಹುಡುಗರಿಗೆ ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ಕೆಸೆಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ, ಬೇಕಾದಷ್ಟು ಟೈಮ್ ಇದೆ, ಸೊ ಹಾಗಾಗಿ ಒಂದಿಷ್ಟು ವೀಡಿಯೋಗಳನ್ನ ಮಾಡಿಕೊಡಿ ಅಂತಂದರು. ಹಾಗಾಗಿ ಕೆಸೆಟ್ ಕೆಮಿಸ್ಟ್ರಿನಲ್ಲಿ ಬರುವಂಥ ಪೇಪರ್ 2ನಲ್ಲಿ ಬರುವಂಥದ್ದು ಅಥವಾ ಇದು ನೀವು MSCನಲ್ಲೂ ಓದ್ತೀರಾ ಈ ಟಾಪಿಕ್ಗಳನ್ನ, ಅಥವಾ ನಿಮ್ಗೆ ಗೇಟ್ ಎಕ್ಸಾಮ್ ಇರ್ಬೋದು ಅಥವಾ ನೆಟ್ ಎಕ್ಸಾಮ್ ಇರ್ಬೋದು, ಅಲ್ಲೆಲ್ಲ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದು ಹಾಗಾಗಿ ನಾನು ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ದ ಸ್ಟಡಿ ಆಫ್ ಇನಾರ್ಗ್ಯಾನಿಕ್ ಎಲಿಮೆಂಟ್ಸ್ ಆರ್ ಅಯಾನ್ಸ್ ಇನ್ ದಿ ಲಿವಿಂಗ್ ಸಿಸ್ಟಮ್ ಆ್ಯಂಡ್ ಆ್ಯಸ್ ಮೆಡಿಸನ್, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಇಂಪಾರ್ಟೆಂಟ್ ರೋಲ್ ಆಫ್ ದೀಸ್ ಮೆಟಲ್ಸ್ ಆರ್ ಇನ್ ಬಯೋಕೆಮಿಸ್ಟ್ರಿ ಅಂತ ಕನ್ಸಿಡರ್ ಮಾಡ್ಕೋಬೋದು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ನಾನು ಈ ಟಾಪಿಕ್ ಮೇಲೆ 6 ವೀಡಿಯೋಗಳನ್ನ ಮಾಡಿದ್ದೀನಿ, ಇದು 7ನೇ ವೀಡಿಯೋ ನಾನು ಮಾಡ್ತಾ ಇರೋವಂಥದ್ದು. ನನ್ನ ಪ್ಲೇಲಿಸ್ಟ್ಗೆ ಹೋಗಿ ಕೆಸೆಟ್ ಕೆಮಿಸ್ಟ್ರಿ ಪೇಪರ್ 2 ಅಂತ ನೋಡಿದ್ರೆ ಅಲ್ಲಿ ನಿಮಗೆ ಎಲ್ಲನೂ ವೀಡಿಯೋಸು ನಿಮಗೆ ಸಿಗುತ್ತೆ. ನಿಮಗೆ ಗೊತ್ತು ನಮ್ಮ ಪಿರಿಯಾಡಿಕ್ ಟೇಬಲ್ ಇರುವಂಥ ಎಷ್ಟೊಂದು ಎಲಿಮೆಂಟ್ಸ್ ಇರ್ಬೋದು ಅಥವಾ ಅಯಾನ್ಸ್ ಇರ್ಬೋದು, ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲಿವಿಂಗ್ ಸಿಸ್ಟಮ್. ಅದಿಲ್ಲ ಅಂದ್ರೆ ನಾವು ಬದುಕೋಕ್ಕೆ ಆಗಲ್ಲ, ಜೀವನ ಮಾಡೋಕ್ಕೆ ಆಗಲ್ಲ. ಇಟ್ ವಿಲ್ ಬಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಸೊ ಮೊದಲನೇದು ತೊಗೊಂಡ್ರೆ ನೀವು ಸೋಡಿಯಮ್ಮು ಪೊಟ್ಯಾಷಿಯಮ್ನ ತೊಗೊಂಡ್ರೆ, ಸೊ ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಪಂಪ್ ಮಾಡೋದಕ್ಕೆ ಇನ್ ಆರ್ಡರ್ ಟು ಬ್ಯಾಲೆನ್ಸ್ ವಿತ್ ಇನ್ ದಿ ಬಾಡಿ. ಸೊ ಹಾಗಾಗಿ ನಮಗೆ ಪೊಟ್ಯಾಷಿಯಂ ಸೋಡಿಯಂ ಬೇಕಾಗತ್ತೆ, ಕ್ಯಾಲ್ಶಿಯಂ ಬೋನ್ಗೆಲ್ಲ ಬೇಕಾಗತ್ತೆ, ಮೆಗ್ನೀಷಿಯಂ ಬೇಕಾಗತ್ತೆ, ಐರನ್ ಬೇಕಾಗತ್ತೆ, ಹಿಮೋಗ್ಲೋಬಿನ್ ಇರ್ಬೋದು, ಮಯೋಗ್ಲೋಬಿನ್ ಇರ್ಬೋದು, ಸೈಟೋಕ್ರೋಮ್ಸ್ ಇರ್ಬೋದು, ಫೆರಡಾಕ್ಸಿನ್ ಅಂತ ಹೇಳ್ತೀವಿ, ಆಲ್ ದೀಸ್ ಆರ್ ಆಕ್ಸಿಜನ್ ಕ್ಯಾರಿಯಿಂಗ್ ಸಬ್ಸ್ಟೆನ್ಸಸ್ಸು. ಇವೆಲ್ಲ ನಮ್ಗೆ ಉಸಿರಾಡೋಕ್ಕೆ ರೆಸ್ಪಿರೇಷನ್ಗೆ ಬೇಕೇ ಬೇಕಾಗತ್ತೆ. ಅದೇ ಥರ ವಿಟಮಿನ್ B12 ಬೇಕು ಅಂದರೆ ಕೊಬಾಲ್ಟ್ ಬೇಕಾಗತ್ತೆ, ಕಾಪರ್ಗಾದರೆ ಹಿಮೋಸೈನಿನ್ ಬೇಕಾಗತ್ತೆ, ಜಿಂಕ್ಗಾದರೆ ಕಾರ್ಬಾಕ್ಸಿ ಪೆಪ್ಟಿಡೇಸ್ ಅಥವಾ ಕಾರ್ಬೋನಿಕ್ ಅನೈಡ್ರೇಸ್ ಆಸ್ ಅನ್ ಎನ್ಝೈಮ್ ಕೆಟಲೈಸ್ಟ್ ಆಗಿ ನಾವು ಇದನ್ನೆಲ್ಲ ಯೂಸ್ ಮಾಡೋಕ್ಕಾಗತ್ತೆ. ಸೊ ಈ ಥರ ಬೇರೆ ಬೇರೆ ಎಲಿಮೆಂಟ್ಸು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಆ್ಯಕ್ಟ್ ಮಾಡ್ತಾ ಹೋಗ್ತವೆ ನಮ್ಮ ಬಾಡಿನಲ್ಲಿ. ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದು ಕಡಿಮೆ ಆಯಿತು ಅಂತಂದರೆ ನಮ್ಗೆ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಆಗೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ ಪೊಟ್ಯಾಷಿಯಂ ಸೋಡಿಯಂ ಪಂಪ್ ಹೇಗೆ ಆ್ಯಕ್ಟ್ ಮಾಡುತ್ತೆ. ಸೊ ತನಗೆ ಬೇಕಾದಾಗ ತನ್ನ ಶೇಪ್ನ ಚೇಂಜ್ ಮಾಡಿಕೊಂಡು ತಾನೇ ಫ್ಲೆಕ್ಸಿಬಲ್ ಆಗಿ ಏನು ಮಾಡ್ತಾ ಹೋಗುತ್ತೆ ಅಂತಂದರೆ ಅದು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಅದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನಾವು ಎಲಿಮೆಂಟ್ಸ್ನ ನಮ್ಮ ಬಾಡಿಗೆ ಬೇಕಾಗುವಂಥ ಎಲಿಮೆಂಟ್ಸ್ಗೆ ನಾವೇನಂತ ಕರಿತೀವಿ, ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಕರಿತೀವಿ, ವಿಚ್ ಆರ್ ರಿಕ್ವೈರ್ಡ್ ಫಾರ್ ದಿ ಗ್ರೋತ್ ಆಫ್ ದಿ ಹ್ಯೂಮನ್ ಬೀಯಿಂಗ್ ಅಥವಾ ಲೈಫ್ ಪ್ರೋಸೆಸ್ಗೆ ನಮಗೆ ಬೇಕಾಗತ್ತಲ್ಲ ಅಂಥ ಎಲಿಮೆಂಟ್ಸ್ಗೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಕೆಲವೊಂದು ನಾನ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತಿದ್ರೆ ಟಾಕ್ಸಿಕ್ ಅಂತೀವಿ, ಇಟ್ಸ್ ನಾಟ್ ರಿಕ್ವೈರ್ಡ್ ಫಾರ್ ಅವರ್ ಬಾಡಿ, ಬಟ್ ಅದ್ರಲ್ಲಿ ಬಾಡಿಗಳು ಸೇರಿಕೊಳ್ಳುತ್ತೆ, ಅದನ್ನು ನಾವು ಟಾಕ್ಸಿಸಿಟಿ ಅಂತ ಕರಿತೀವಿ. ಅದನ್ನು ರಿಮೂವ್ ಮಾಡಬೇಕಾಗತ್ತೆ, ಅದಕ್ಕೆ ಬೇರೆ ಎಲಿಮೆಂಟ್ ಅಗೇನ್ ಎಲಿಮೆಂಟ್ಸನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂದರೆ ದೋಸ್ ಆರ್ ಎಲಿಮೆಂಟ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ಅವರ್ ಬಾಡಿ ಇನ್ ಆರ್ಡರ್ ಟು ಗ್ರೋತ್ಗಿರ್ಬೋದು ಅಥವಾ ಯಾವುದೋ ಒಂದು ಪ್ರೋಸೆಸ್ಗಿರ್ಬೋದು ಬೇಕಾಗತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದನ್ನು 3 ರೀತಿ ಕ್ಲಾಸಿಫೈ ಮಾಡ್ತೀವಿ, ಮ್ಯಾಕ್ರೋ, ಮೈಕ್ರೋ, ಅಲ್ಟ್ರಾ ಟ್ರೇಸ್ ಅಂತ ಹೇಳ್ತೀವಿ. ಮ್ಯಾಕ್ರೋ ಅಂತಂದರೆ ಅದು ಬೇಕೇ ಬೇಕು, ಲಾರ್ಜ್ ಕ್ವಾಂಟಿಟಿನಲ್ಲಿ ಬೇಕಾಗತ್ತೆ, ಕಾನ್ಸಂಟ್ರೇಷನ್ ಇನ್ PPM ಜಾಸ್ತಿ ಬೇಕಾಗತ್ತೆ. ಕಾರ್ಬನ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ನೈಟ್ರೋಜನ್, ಆಕ್ಸಿಜನ್, ಕ್ಲೋರಿನ್, ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಫಾಸ್ಫರಸ್, ಇದೆಲ್ಲದಕ್ಕೂ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಆ ಥರ ಮೈಕ್ರೋ ಅಥವಾ ಟ್ರೇಸ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯೂಶಲಿ 3D ಸೀರೀಸ್ ಆಗಿರುತ್ತೆ, ವೆನಡಿಯಮ್ ಟು ಜಿಂಕ್ ಇರುತ್ತೆ, ಎಕ್ಸೆಪ್ಟ್ ಸ್ಕ್ಯಾಂಡಿಯಮ್ ಅಂಡ್ ಟೈಟೇನಿಯಮು. ಇಂಥದಕ್ಕೆ ನಾವೇನಂತ ಕರಿತೀವಿ, ಟ್ರೇಸ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದೇ ಥರ ಅಲ್ಟ್ರಾ ಟ್ರೇಸ್ ಎಲಿಮೆಂಟ್ಸ್ ಅಂತ ಕೇಳ್ತಾರೆ, ಲೆಸ್ ದ್ಯಾನ್ 1 PPM ಬೇಕಾಗತ್ತೆ. ಸೊ ಅಂಥದ್ದು ನಮಗೆ ಬೇಕಾಗ್ಬೋದು, ಪೆಲಡಿಯಮ್ ಇರ್ಬೋದು, ಕ್ಯಾಡ್ಮಿಯಂ ಇರ್ಬೋದು, AS ಇರ್ಬೋದು, ಇದಕ್ಕೆಲ್ಲ ನಾವೇನಂತ ಕರಿತೀವಿ ಕಡಿಮೆ ಅಂತ ಹೇಳ್ತೀವಿ. ಅದಲ್ದಲೇ ಕೆಲವೊಂದು ಅಂದರೆ ನೆಗೆಟಿವ್ ಎಫೆಕ್ಟ್ ಮಾಡೋದು ವಿಚ್ ಆಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ನಾನ್ ಎಸೆನ್ಷಿಯಲ್ ಅಂಥದಕ್ಕೆ ನಾವು ಟಾಕ್ಸಿಕ್ ಅಂತ ಹೇಳ್ತೀವಿ. ಸೊ ನೀವು ಡಯಟ್ ರಿಕವರಿ ಕರ್ವ್ಸ್ನ ನೋಡಿದ್ರೆ ಮ್ಯಾಕ್ರೋ ನಮಗೆ ಜಾಸ್ತಿ ಬೇಕಾಗತ್ತೆ ಇನ್ ಟರ್ಮ್ಸ್ ಆಫ್ PPM, ಮೈಕ್ರೋ ಇನ್ನೂ ಕಡಿಮೆ ಬೇಕಾಗತ್ತೆ, ಅಲ್ಟ್ರಾ ಇನ್ನೂ ಕಡಿಮೆ ಬೇಕಾಗತ್ತೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ ಡಯಟ್ ರಿಕವರಿ ಕರ್ವ್ಸ್ ಅಂತ ಪ್ರಕಾರ ನಾವು ಊಟನ ನಾವು ಮಾಡಬೇಕಾಗತ್ತೆ. ಇಂಪಾರ್ಟೆಂಟ್ ರೋಲ್ಸ್ ಇನ್ ಮೆಟಲ್ಸ್ ಇನ್ ಬಯೋಕೆಮಿಸ್ಟ್ರಿ ಏನೇನಿದೆ, ಯಾವ ಥರ ಆ್ಯಕ್ಷನ್ ಮಾಡ್ತವೆ ಅಂತ. ಈಗ ಸೋಡಿಯಮ್ಮು ಪೊಟ್ಯಾಷಿಯಮ್ನ ತೊಗೊಂಡ್ರೆ ದೇ ಆ್ಯಕ್ಟ್ ಆಸ್ ಅ ಚಾನಲ್ ಆ್ಯಂಡ್ ಪಂಪ್, ಆ್ಯಕ್ಚುಲಿ ರೆಗ್ಯುಲೇಟರಿ ಆ್ಯಕ್ಷನ್ ಥರ ಅವು ಮಾಡ್ತಾ ಹೋಗ್ತವೆ. ನರ್ವ್ಸ್ ಸಿಗ್ನಲ್ಸ್ ಕೊಡೋದು, ಇಂಪಲ್ಸ್ ಕೊಡೋದು, ಆ್ಯಕ್ಷನ್ ಪೊಟೆನ್ಷಿಯಲ್ ಮಸಲ್ ಕಾಂಟ್ರಾಕ್ಷನ್ಗೆ, ಇದಕ್ಕೆಲ್ಲದಕ್ಕೂ ನಮಗೆ ಸೋಡಿಯಂ ಪೊಟ್ಯಾಷಿಯಮ್ ಬೇಕಾಗತ್ತೆ. ಅದೇ ಥರ ಮೆಗ್ನೀಷಿಯಮು ಕ್ಯಾಲ್ಶಿಯಮ್ನ ತೊಗೊಂಡ್ರೆ ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಸ್ಟ್ರಕ್ಚರಲ್, ದೇ ಗೋಯಿಂಗ್ ಟು ಗಿವ್ ದಿ ರಿಜಿಡಿಟಿ ಟು ಅವರ್ ಬಾಡಿ. ಕ್ಯಾಲ್ಶಿಯಮು ನಿಮ್ಗೆ ಗೊತ್ತು ಬೋನ್ಸ್ ಮತ್ತು ಟೀತಲ್ಲಿರುತ್ತೆ, ಮೆಗ್ನೀಷಿಯಂ ಪ್ರೊವೈಡ್ಸ್ ದಿ ಸ್ಟ್ರೆಂತ್ ಆ್ಯಂಡ್ ರಿಜಿಡಿಟಿ. ಆ ಥರ ದೀಸ್ ಮೆಟಲ್ಸ್ ಕ್ಯಾನ್ ಆಲ್ಸೋ ಆ್ಯಕ್ಟ್ ಆಸ್ ಆ್ಯನ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಏಜೆಂಟ್ ಆಗಿ ಮಾಡ್ತವೆ.
ಸೈಟೋಕ್ರೋಮ್ಸ್ ಅಂತ ಹೇಳ್ತೀವಿ ಅಥವಾ ರೆಡಾಕ್ಸ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಇವು ಏನು ಮಾಡ್ತವೆ, ಆಕ್ಸಿಡೇಟಿವ್ ಫಾಸ್ಫೊರಿಲೇಷನ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಮಾಡ್ತವೆ. ದೇ ಗೋಯಿಂಗ್ ಟು ಕ್ಯಾರಿ ದಿ ಎಲೆಕ್ಟ್ರಾನ್ ಫ್ರಮ್ ಒನ್ ಪಾರ್ಟ್ ಆಫ್ ದಿ ಬಾಡಿ ಟು ಅನದರ್ ಪಾರ್ಟ್, ಅಥವಾ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತವೆ. ಆ ಥರ ಮೆಟಲೋ ಎನ್ಝೈಮ್ಸ್ ಅಂತ ಕರಿತೀವಿ, ಜಿಂಕ್ ಇರ್ಬೋದು, ಕಾರ್ಬೋನಿಕ್ ಅನೈಡ್ರೇಸ್ ಇರ್ಬೋದು, ಅಥವಾ ಕಾರ್ಬನಿಕ್ ಪೆಪ್ಟಡೇಸ್ ಇರ್ಬೋದು. ಇದನ್ನು ಕೆಟ್ಲಿಸ್ಟ್ ಆಗಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಬಯೋ ಕೆಟ್ಲಿಸ್ಟು, ಕಾರ್ಬನ್ ಐಆಕ್ಸ್ಟು, ಬೈಕಾರ್ಬನೇಟ್ ಅಯಾನ್ಸು, ಪ್ರೋಟೀನ್ ಡೈಜೆಷನ್ನು, ಇದಕ್ಕೆಲ್ಲನೂ ನಮಗೆ ಅದು ಬೇಕಾಗುತ್ತೆ. ನೆಕ್ಸ್ಟ್ ಆಕ್ಸಿಜನ್ ಕ್ಯಾರಿಯರ್ಸ್ ಆ್ಯಂಡ್ ಸ್ಟೋರೇಜ್ ಅಂತ ತೊಗೊಂಡ್ರೆ ಹಿಮೋಗ್ಲೋಬಿನ್ ಇರ್ಬೋದು, ಮಯೋಗ್ಲೋಬಿನ್ ಇರ್ಬೋದು, ಅದು ಐರನಲ್ಲಿ ಇರುತ್ತೆ. ಅದೇ ಥರ ಹಿಮೋಸೈನಿನ್ ಅಂದರೆ ಕಾಪರ್ ಇರುತ್ತೆ. ನೆಕ್ಸ್ಟ್ ಮೆಟಲೋ ಕೋ ಎನ್ಝೈಮ್ಸ್ ಅಂತ ಹೇಳ್ತೀವಿ, ವಿಟಮಿನ್ ಬಿ ಟ್ವೆಲ್, ಬಯೋಮೆಥಲೇಷನ್, ಈ ಥರ ಪ್ರೋಸೆಸ್ ಎಲ್ಲ ಮಾಡೋದಕ್ಕೆ ನಮಗೆ ಬೇರೆ ಬೇರೆ ಮೆಟಲ್ಸು ಎಲಿಮೆಂಟ್ಸು ಬೇಕಾಗುತ್ತೆ. ಜನರಲಿ ದೇ ವಿಲ್ ಬಿ ತ್ರೀ ಡಿ ಸೀರೀಸ್ ಬಿಕಾಸ್ ದೇ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಟ್ರಾನ್ಸಿಷನ್ ಮೆಟಲ್ಸ್. ಸೊ ಅದರ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂಥದ್ದು ಡ್ರಗ್ ಥರ ಯೂಸ್ ಮಾಡೋವಂಥದ್ದು ಯಾವುದು ಅಂತಂದರೆ, ನಾವು ಸಿಸ್ ಪ್ಲಾಟಿನ್ ಮಾಡ್ತೀವಿ ಫಾರ್ ಕ್ಯಾನ್ಸರ್ ಥೆರಪಿಗೆ ಯೂಸ್ ಮಾಡ್ತೀವಿ. ಸೊ ಈ ಸಿಸ್ ಪ್ಲಾಟಿನ್ಗೆ ಏನಾಗಿರುತ್ತೆ ಅಂದರೆ ಮಧ್ಯದಲ್ಲಿ ಪ್ಲಾಟಿನ್ ಇರುತ್ತೆ, ಪ್ಲಾಟಿನಮ್ ಇರುತ್ತೆ, ಎರಡು ಕ್ಲೋರಿನು ಮತ್ತು ಎರಡು ಅಮೋನಿಯಾ ಲಿಂಕ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಡೈ ಅಮೈನ್ ಡೈ ಕ್ಲೋರೋ ಪ್ಲಾಟಿನಮ್ ಟೂ ಕಾಂಪ್ಲೆಕ್ಸ್ ಇಸ್ ನೋನ್ ಆಸ್ ಸಿಸ್ ಪ್ಲಾಟಿನ್. ಕಾಪರ್ದು ಸಾರಿ ಪ್ಲಾಟಿನಮ್ದು ಪ್ಲಸ್ ಟೂ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಫಾರ್ ದಿ ಬ್ಲಡ್ ಕ್ಯಾನ್ಸರ್ಗೆ ನಾವು ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಆ್ಯಕ್ಟ್ ಆಸ್ ಎ ಡ್ರಗ್. ಇದರಲ್ಲಿರುವಂಥದ್ದು ಪ್ಲಾಟಿನಮ್ ಬೇಕಾಗುತ್ತೆ. ಸಿಸ್ ಪ್ಲಾಟಿನ್ ಇಸ್ ಇಂಜೆಕ್ಟೆಡ್ ಇನ್ ಲೋ ಕಾನ್ಸಂಟ್ರೇಷನ್. ಪ್ಲಾಟಿನಮ್ ಬೈಂಡ್ಸ್ ಟು ಡಿ ಎನ್ ಎ ಇನ್ ಪ್ಲೇಸ್ ಆಫ್ ಕ್ಲೋರೋ ಲಿಗ್ಯಾಂಡ್ಸ್ ಟು ನೈಟ್ರೋಜನ್ ಆಟಮ್ ಆಫ್ ಗುವನೈನ್ ಬೇಸ್ ಇನ್ ಕೋಆರ್ಡಿನೇಷನ್. ನೆಕ್ಸ್ಟ್ ಚಿತ್ರದಲ್ಲಿ ನಾನು ತೋರಿಸ್ತೀನಿ. ಸೊ ಈ ಸಿಸ್ ಪ್ಲಾಟಿನ್ ಏನು ಮಾಡುತ್ತೆ ಅಂತಂದರೆ, ಇಟ್ ಗೋಯಿಂಗ್ ಟು ನಾವು ಸ್ಮಾಲ್ ಪೋರ್ಷನ್ ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಿದಾಗ, ತುಂಬ ಜಾಸ್ತಿ ಬೇಕಾಗಿಲ್ಲ, ಸ್ಮಾಲ್ ಪೋರ್ಷನ್ ನಾವು ಇಂಜೆಕ್ಟ್ ಮಾಡಿದಾಗ ಅದೇನಾಗುತ್ತೆ, ಇಟ್ ಗೋಯಿಂಗ್ ಟು ಬೈಂಡ್ಸ್ ಟು ಕ್ಲೋರೋ ಲಿಗ್ಯಾಂಡ್ಸ್ಗೆ, ಡಿ ಎನ್ ಎ ಏನು ಮಾಡುತ್ತೆ ಕ್ಲೋರೋ ಲಿಗ್ಯಾಂಡ್ಸ್ಗೆ ಲಿಂಕ್ ಆಗುತ್ತೆ. ಸೊ ಡಿ ಎನ್ ಎಲ್ಲಿ ಇರುವಂಥ ನೈಟ್ರೋಜನ್ ಏನು ಮಾಡುತ್ತೆ, ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಎ ಕೋಆರ್ಡಿನೇಷನ್. ಡ್ಯೂ ಟು ಇಂಟ್ರಾ ಸ್ಟ್ಯಾಂಡ್ ಲಿಂಕಿಂಗ್ ಆಫ್ ದಿ ಪ್ಲಾಟಿನಮ್ ವಿತ್ ಟೂ ಅಡ್ಜಸ್ಟ್ ಗುವನೆಂಟ್ ಬೇಸ್ ಆಫ್ ಡಿ ಎನ್ ಎ, ನಾರ್ಮಲ್ ರೀಪ್ರೊಡಕ್ಷನ್ ಆಫ್ ಡಿ ಎನ್ ಎ ಇಸ್ ಇಂಪೈರ್ಡ್ ಆ್ಯಂಡ್ ದ ಸೆಲ್ ಡಿವಿಷನ್ ಈಸ್ ಪ್ರಿವೆಂಟೆಡ್. ಆ್ಯಕ್ಚುಲಿ ಕ್ಯಾನ್ಸರ್ ಅಂತ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಸೆಲ್ ಡಿವಿಷನ್ ಆಗ್ತಾ ಹೋಗುತ್ತೆ, ಮತ್ತೆ ಮತ್ತೆ ಅದು ಸೆಲ್ಲು ಡಿವೈಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಗ್ರೋತ್ ಆಫ್ ದಿ ಕ್ಯಾನ್ಸರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇಟ್ ಈಸಿಲಿ ಮೂವ್ಸ್ ಫ್ರಮ್ ಒನ್ ಪಾರ್ಟ್ ಆಫ್ ದಿ ಅದರ್ ಅಂತ ಹೇಳ್ತೀವಿ. ಸೊ ಆ ಸೆಲ್ ಡಿವಿಷನ್ನ ನಾವು ಅವಾಯ್ಡ್ ಮಾಡಿಬಿಡ್ತೀವಿ. ಯಾಕೆ ಅಂದರೆ ಬೈ ಅವಾಯ್ಡಿಂಗ್ ದಿ ರೆಪ್ಲಿಕೇಶನ್ ಆಫ್ ಡಿ ಎನ್ ಎ. ವೆನ್ ಸಿಸ್ ಪ್ಲಾಟಿನ್ ಇಸ್ ಇಂಜೆಕ್ಟೆಡ್, ದ ಕ್ಲೋರೋ ಲಿಗ್ಯಾಂಡ್ಸ್ ಆಫ್ ದಿ ಕಾಂಪ್ಲೆಕ್ಸ್ ಆರ್ ರಿಪ್ಲೇಸ್ಡ್ ಬೈ ವಾಟರ್ ಮಾಲಿಕ್ಯೂಲ್ಸ್ ಆ್ಯಂಡ್ ದೆನ್ ಬೈ ಟು ನೈಟ್ರೋಜನ್ ಬೇಸ್ ಆಫ್ ದ ಡಿ ಎನ್. ಸೊ ಹೇಗಾಗುತ್ತೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡ್ತೀವಿ, ಸಿಸ್ ಪ್ಲಾಟಿನ್ ಇದೆ ಅದನ್ನು ಬಾಡಿಗೆ ಇಂಜೆಕ್ಟ್ ಮಾಡ್ತೀವಿ. ಅದೇನು ಮಾಡುತ್ತೆ, ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿಕೊಂಡು ಏನು ಮಾಡುತ್ತೆ, ಓ ಎಚ್ ಟು, ಒನ್ ಸಿ ಎಲ್ ರಿಪ್ಲೇಸ್ ಆಗಿ ಓ ಎಚ್ ಟು ಆಗುತ್ತೆ. ನೆಕ್ಸ್ಟು ಅದನ್ನು ಡಿ ಎನ್ ಜೊತೆಗೆ ಕಂಬೈನ್ ಮಾಡಿಕೊಂಡಾಗ ಓ ಎಚ್ ಟು ಹೋಗಿ ಅಲ್ಲಿ ಡಿ ಎನ್ ಎಕ್ಸ್ ಇರ್ಕೊಳುತ್ತೆ. ಮತ್ತೆ ವಾಟರ್ ಮಾಡ್ಕೊಂಡಾಗ ಏನಾಗುತ್ತೆ, ಅಗೇನ್ ದಟ್ ಸಿ ಎಲ್ ಇಸ್ ರೀಪ್ಲೇಸ್ ಬೈ ವಾಟರ್ ಆಗುತ್ತೆ. ಮತ್ತೆ ಡಿ ಎನ್ ಎ ಮಾಡಿದಾಗ ಡಿ ಎನ್ ಎ ಸ್ಟ್ಯಾಂಡ್ಗೂ ಲಿಂಕ್ ಆಗುತ್ತೆ. ಸೊ ಪ್ಲಾಟಿನಮ್ ಏನು ಮಾಡ್ತೇವೆ, ಡಿ ಎನ್ಗೆ ಪ್ಲಾಟಿನಮ್ ಹಾಕಿದಾಗ ಥ್ರೂ ವಾಟರ್ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕೋಆರ್ಡಿನೇಷನ್ ಬಾಂಡ್. ಪ್ಲಾಟಿನಮ್ ಆಫ್ ದಿ ಪ್ಲಾಟಿನಮ್ಮು ಮತ್ತು ಪ್ಲಾಟಿನಮ್ ಆಫ್ ದಿ ಸಿಸ್ ಪ್ಲಾಟಿನ್ ಮತ್ತು ಗುವಾನೈನ್ ಆಫ್ ಡಿ ಎನ್ ಎ ಅವೇನು ಮಾಡ್ತೇವೆ, ಕೋಆರ್ಡಿನೇಷನ್ ಬಾಂಡ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಅದೇನಾಗುತ್ತೆ, ಶೇಪ್ ಏನಾಗುತ್ತೆ ರಿಪ್ಲಿಕೇಶನ್ ಮಾಡೋದಕ್ಕೆ ಬಿಕಾಸ್ ಆಫ್ ದಿ ಆ್ಯಂಗಲ್ ಏನಿರುತ್ತಲ್ಲ, ಅದು ಆ್ಯಂಗಲ್ ಏನಾಗುತ್ತೆ ಚೇಂಜ್ ಆಗುತ್ತೆ, ಇಂಪೈರ್ ಆಗುತ್ತೆ. ಸೊ ರಿಪ್ಲಿಕೇಶನ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಸೆಲ್ ಡಿವಿಷನ್ ನಾವು ಅವಾಯ್ಡ್ ಮಾಡ್ತೀವಿ. ಸೊ ದಟ್ ಇಸ್ ದ ಒನ್ ಥಿಂಗ್. ಬಟ್ ಇಟ್ ಹ್ಯಾಸ್ ಲಾಟ್ ಆಫ್ ಪೇನ್ ಇರುತ್ತೆ. ಅದ್ರ ಬದಲು ನಾವೀಗ ಇನ್ನೊಂದು ಹೊಸದು ಯೂಸ್ ಮಾಡ್ತಾ ಇದ್ದಾರೆ, ಅದೇನಂದರೆ ಕಾರ್ಬೋಪ್ಲಾಟಿನ್ ಅಂತ ಹೇಳ್ತಾರೆ. ಲೆಸ್ ಪೇನ್ಫುಲ್, ಮೋರ್ ಎಫೆಕ್ಟಿವ್ ಡ್ರಗ್ ದ್ಯಾನ್ ಸಿಸ್ ಪ್ಲಾಟಿನ್ ಅಂತ ಹೇಳ್ತಾರೆ. ಅದರದ್ದು ಡಿಫ್ರೆನ್ಸ್ ಏನು ಅಂತಂದರೆ, ಎರಡು ಅಮೈನೇ ಇರುತ್ತೆ, ಎರಡು ಅಮೈನೋ ಗ್ರೂಪ್ ಅಟ್ಯಾಚ್ ಟು ಪ್ಲಾಟಿನಮ್ ಇರುತ್ತೆ. ಬಟ್ ಇನ್ನೂ ಎರಡು ಗ್ರೂಪ್ಸ್ ಏನಿದೆಯಲ್ಲ ಅದನ್ನೇನು ಮಾಡ್ತಾರೆ, ಸೈಕ್ಲಿಕ್ ರಿಂಗ್ ಯೂಸ್ ಮಾಡ್ತಾ ಇದ್ದಾರೆ. ಸೈಕ್ಲೋಬ್ಯೂಟೇನ್ ಡೈಕಾರ್ಬಾಕ್ಸಲೇಟ್ನಂತ ರಿಪ್ಲೇಸ್ ಮಾಡ್ಕೊಳ್ತಾರೆ. ಸೊ ದಿಸ್ ಕ್ಯಾನ್ ಆಲ್ಸೋ ಆ್ಯಕ್ಟ್ ಆಸ್ ಎ ವೆರಿ ಗುಡ್ ಡ್ರಗ್ ಫಾರ್ ಬ್ಲಡ್ ಕ್ಯಾನ್ಸರ್. ಅದೇ ಥರ ಜಿ ಡಿ 3+ ಇರ್ಬೋದು, ಎಫ್ ಇ 3+ ಇರ್ಬೋದು, ಎಮ್ ಎನ್ 2+, ಅದು ಎಮ್ ಆರ್ ಐಯಲ್ಲಿ ಕಾಂಟ್ರಾಕ್ಟ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ದೀಸ್ ಆರ್ ದಿ ಮೆಟಲ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಆಸ್ ಎ ಮೆಡಿಸಿನ್. ಆ ಥರ ಲಿಥಿಯಂ ತೊಗೊಂಡ್ರೆ ಮೆಡಿಸಿನ್ ಫಾರ್ ಮ್ಯಾನಿಕ್ ಡೈಪೋಲರ್ ಡಿಪ್ರೆಷನ್ಗೆ ಯೂಸ್ ಮಾಡ್ತೀವಿ. ಅದೇ ಥರ ಗೋಲ್ಡ್ ಇಸ್ ಆ್ಯಂಟಿ ಅಥರಟೈಸ್ಗೆ ಅಥರಟ್ರೀಸ್ಗೆ ಯೂಸ್ ಮಾಡ್ತೀವಿ. ಸೊ ಕಮರ್ಷಿಯಲಿ ದೀಸ್ ಆರ್ ದಿ ಡ್ರಗ್ಸ್ ಆರ್ ಅವೈಲಬಲ್. ಸ್ಯಾನೋಕ್ರೈಸಿನ್ ಅಂತ ಹೇಳ್ತಾರೆ, ಮಯೋಕ್ರೈಸಿನ್ ಅಂತ ಹೇಳ್ತಾರೆ, ಆರಿಯೋಫಿನ್ ಅಂತ ಹೇಳ್ತಾರೆ. ದೀಸ್ ಆರ್ ಅವೈಲ್ ಮಾರ್ಕೆಟ್. ಅದೇ ಥರ ಚಿಲೇಟ್ ಥೆರಪಿ, ನಾವು ಮುಂಚೆನೆ ಹೇಳ್ದಂಗೆ ಕೆಲವಷ್ಟೇ ಬೇಕಾಗ್ತಿರುತ್ತೆ. ಕೆಲವೊಂದು ಎಸೆನ್ಷಿಯಲ್ ಎಲಿಮೆಂಟ್ಸ್ ಮಾತ್ರ ನಮಗೆ ಬೇಕು. ನಾನ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಏನಾಗ್ತವೆ, ನಮ್ಮ ಬಾಡಿ ಒಳಗಡೆ ಸೇರ್ಕೊಂಡ್ಬಿಡುತ್ತೆ, ಅಥವಾ ಎಷ್ಟು ಕಾನ್ಸಂಟ್ರೇಷನ್ ಬೇಕೋ ಅದಕ್ಕಿಂತ ಜಾಸ್ತಿ ಇರ್ತವೆ. ಸೊ ಅದನ್ನು ರಿಮೂವ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಎ ಥೆರಪಿ, ಆ್ಯಂಡ್ ದಟ್ ಥೆರಪಿ ವಿ ಆರ್ ಗೋಯಿಂಗ್ ಟು ಕರೆಕ್ಟ್ ಆಸ್ ಎ ಚಿಲೇಟ್ ಥೆರಪಿ. ನಿಮಗೆ ಗೊತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಏನಾಗುತ್ತೆ ಅಂದರೆ ಚಿಲೇಟ್ ಫಾರ್ಮೇಷನ್ ಆಗುತ್ತೆ. ಇನ್ ದೇ ಗೋಯಿಂಗ್ ಟು ಫಾರ್ಮ್ ಎ ಕೋಆರ್ಡಿನೇಷನ್ ಬಾಂಡ್.
ಸೊ ಆ ಚಿಲೇಟ್ ಫಾರ್ಮೇಷನ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ರಿಮೂವ್ ದಿ ಎಕ್ಸಸ್ ಆಫ್ ಮೆಟಲ್ಸ್ ಆರ್ ವಿ ಆರ್ ಗೋಯಿಂಗ್ ಟು ರಿಮೂವ್ ದಿ ಅನ್ವಾಂಟೆಡ್ ಮೆಟಲ್ಸ್. ಸೊ ಇದಕ್ಕೆ ನಾವೇನಂತ ಕರಿತೀವಿ ಚಿಲೇಟ್ ಥೆರಪಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮೂರು ಇಂಪಾರ್ಟೆಂಟ್ ನಾವು ಕಾಂಪೌಂಡ್ಸ್ನ ಕನ್ಸಿಡರ್ ಮಾಡೋದಾದರೆ ಅಥವಾ ಲಿಗ್ಯಾಂಡ್ಗಳನ್ನ ಕನ್ಸಿಡರ್ ಮಾಡೋದಾದರೆ ಚಿಲೇಟ್ ಥೆರಪಿನಲ್ಲಿ ಯೂಸ್ ಮಾಡೋವಂಥದ್ದು ಇಡಿಟಿಎ ಆಗಿರ್ಬೋದು, ಅಥವಾ ಬ್ರಿಟಿಷ್ ಆ್ಯಂಟಿ ಲೂಬಿಸೈಟ್ ಅಂತ ಕರಿತೀವಿ ಬಿ ಎ ಎಲ್ ಇರ್ಬೋದು, ಅಥವಾ ಡಿ ಪೆನ್ಸಿಲಮೈನ್ ಅಂತ ಹೇಳ್ತೀವಿ, ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಚಿಲೇಟ್ ಥೆರಪಿ ಇನ್ ದಿ ಟ್ರೀಟ್ಮೆಂಟ್ ಆಫ್ ಹೆವಿ ಮೆಟಲ್ಸ್ ಲೈಕ್ ಲೆಡ್ ಆ್ಯಂಡ್ ಪಾಯ್ಸನಿಂಗ್. ಈಗ ನೀವು ಇದನ್ನ ತೊಗೊಂಡ್ರೆ ಇಡಿಟಿಎ ತೊಗೊಂಡ್ರೆ ಲೆಡ್ ಪಾಯ್ಸನಿಂಗ್ ಅಥವಾ ಮರ್ಕ್ಯುರಿ ಪಾಯ್ಸನಿಂಗ್ ರಿಮೂವ್ ಮಾಡೋದಕ್ಕೆ ನಾವೇನು ಮಾಡ್ತಾ ಹೋಗ್ತೀವಿ ಅಂತ ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ನಿಮಗೆ ಗೊತ್ತು ಇಡಿಟಿಎ ಇಸ್ ಎಕ್ಸಾಡೆಂಟ್ ಇಟ್ಲಿಗೆಂಟ್ ಆ್ಯಂಡ್ ಎ ಗುಡ್ ಚಿಲೇಟಿಂಗ್ ಏಜೆಂಟ್ ಅದು. ಹಾಗಾಗಿ ಏನು ಮಾಡ್ತಾ ಇಟ್ ಗೋಯಿಂಗ್ ಟು ಚಿಲೇಟ್ ವಿತ್ ಲೆಡ್. ಇಡಿಟಿಎ ಇಸ್ ಯೂಸ್ ಅಸ್ ಅನ್ ಆಂಟಿ ಡಾಟ್ ಫಾರ್ ಲೆಡ್ ಆ್ಯಂಡ್ ಮರ್ಕ್ಯುರಿ ಪಾಯ್ಸನಿಂಗ್. ಇಡಿಟಿಎ ಇನ್ ದಿ ಫಾರ್ಮ್ ಆಫ್ ಎ ಸೋಡಿಯಂ ಸಾಲ್ಟ್ ಆಫ್ ಕ್ಯಾಲ್ಶಿಯಂ ಚಿಲೇಟ್ ಇಸ್ ಅಡ್ಮಿನಿಸ್ಟ್ರೇಟ್ ಬೈ ದಿ ಇಂಜೆಕ್ಷನ್ ಸಿನ್ಸ್ ಇಟ್ಸ್ ಅಬ್ಸರ್ಷನ್ ಇಸ್ ವೆರಿ ಪೂರ್ ಥ್ರೂ ದಿ ಗ್ಯಾಸ್ಟ್ರೋ ಇಂಟ್ರಾನಲ್ ಟ್ರ್ಯಾಕ್. ಸೊ ಇದನ್ನು ಇಂಜೆಕ್ಷನ್ ಥರ ಕೊಡ್ತಾರೆ. ಯಾಕೆ ಅಂತಂದರೆ ನಾವು ಹಾಗೆ ತೊಗೊಂಡ್ರೆ ಏನಾಗ್ಬೋದು ಅಂದರೆ ಅದು ಅಬ್ಸರ್ಷನ್ ಆಗುವಂಥದ್ದು ಕಡಿಮೆ ಆಗಿರ್ಬೋದು. ಸೊ ಈ ಲೆಡ್ ಮತ್ತು ಮರ್ಕ್ಯುರಿ ಏನಾಗಿರುತ್ತೆ, ಮಧ್ಯದಲ್ಲಿ ಇಡಿಟಿನಲ್ಲಿ ಏನಾಗಿರುತ್ತೆ ನಿಮಗೆ ಮಧ್ಯದಲ್ಲಿ ಜಿಂಕ್ ಇರುತ್ತೆ, ಆ ಜಿಂಕ್ ಈಸ್ ರೀಪ್ಲೇಸ್ಡ್ ಬೈ ದಿ ಲೆಡ್. ಹಂಗಾಗಿ ಆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡುತ್ತೆ, ಅದನ್ನು ಏನಾಗುತ್ತೆ ಚಿಲೇಟ್ ಫಾರ್ಮೇಷನ್ ಆಗುತ್ತೆ. ಸೊ ಲೆಡ್ ಮರ್ಕ್ಯುರಿ ಏನಾದ್ರು ಇತ್ತು ಅಂದರೆ ಅದು ಯೂರಿನಲ್ಲಿ ನಿಮಗೆ ಎಕ್ಸ್ಕ್ರೀಟ್ ಜಸ್ಟ್ ಇಸ್ ಅ ರೀಪ್ಲೇಸ್ಮೆಂಟ್ ಆಫ್ ಒನ್ ಮೆಟಲ್ ಬೈ ದಿ ಅದರ್ ಮೆಟಲ್. ಇದಕ್ಕೆ ನಾವೇನಂತ ಕರಿತೀವಿ ಚಿಲೇಟ್ ಥೆರಪಿ ಅಂತ ಕರಿತೀವಿ. ಆ ಥರ ಬ್ರಿಟಿಷ್ ಆ್ಯಂಟಿ ಲೂಬಿಸೈಟ್ ಅಂತ ಹೇಳ್ತೀವಿ, ಇದಕ್ಕೆ ಡೈ ಮರ್ಕ್ಯಾಪ್ಟರ್ ಅಂತ ಕರಿತೀವಿ, ಅಥವಾ ಪ್ರೋಪೇನ್ 1-2 ಡೈ ಇಥೈಲ್ ಅಂತ ಕರಿತೀವಿ. ಎರಡು SH ಗ್ರೂಪ್ ಇರುತ್ತೆ, ಅದಕ್ಕೆ ಡೈ ಥಯಾಲ್ ಅಂತ ಕರಿತೀವಿ ನಾವು. ಇದಕ್ಕೆ ಬ್ರಿಟಿಷ್ ಆ್ಯಂಟಿ ಲೂಬಿಸೈಟ್ ಅಂತ ಕರೀತಾರೆ. ಸೊ ಒನ್ ಆಫ್ ದಿ ಮೀಥೈಲ್ ಹೈಡ್ರೋಜನ್ಸ್ ಇಸ್ ರೀಪ್ಲೇಸ್ಡ್ ಬೈ ದಿ ಹೈಡ್ರಾಕ್ಸೈಲ್ ಗ್ರೂಪ್ ಇಂದ ರೀಪ್ಲೇಸ್ ಆಗುತ್ತೆ. ಇಟ್ ಇಸ್ ಅಡ್ಮಿನಿಸ್ಟರ್ಡ್ ಆಸ್ ಎ ಹೆವಿ ಮೆಟಲ್ ಚಿಲೇಟಿಂಗ್ ಏಜೆಂಟ್ ದಟ್ ಈಸ್ ಯೂಸ್ ಟು ಟ್ರೀಟ್ ಆರ್ಸನಿಕ್ ಗೋಲ್ಡ್ ಕಾಪರ್ ಮರ್ಕ್ಯುರಿ ಪಾಯ್ಸನಿಂಗ್. ಇದನ್ನು ಬೇರೆ ಬೇರೆ ಪಾಯಿಂಟ್ಗೆ ತೆಗಿತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆರ್ಸನಿಕ್ ಲೂಬಿಸೈಟ್ ಏನಿರುತ್ತಲ್ಲ ಅದನ್ನು ಬಿ ಎ ಎಲ್ಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಬಿ ಎ ಎಲ್ ದಟ್ ಈಸ್ ಅದೇನಾಗುತ್ತೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ಇಟ್ ಕ್ಯಾನ್ ಬಿ ಈಸಿಲಿ ರಿಮೂವ್ಡ್ ಇನ್ ದಿ ಎಕ್ಸ್ಕ್ರೀಟೆಡ್ ಇನ್ ದಿ ಯೂರಿನ್. ಆರ್ಸನಿಕ್ ಅಂಡ್ ಸಮ್ ಅದರ್ ಹೆವಿ ಮೆಟಲ್ ಆಕ್ಟ್ ಬೈ ಕೆಮಿಕಲಿ ರಿಯಾಕ್ಟಿಂಗ್ ವಿತ್ ಅಡ್ಜಸೆಂಟ್ ಥಯಾಲ್ ರೆಸಿಡ್ಯೂಸ್ ಆನ್ ಮೆಟಬಾಲಿಕ್ ಎನ್ಝೈಮ್ ಕ್ರಿಯೇಟಿಂಗ್ ಎ ಚಿಲೇಟ್ ಕಾಂಪ್ಲೆಕ್ಸ್ ದಟ್ ಇನೇಬಲ್ಸ್ ದಿ ಅಫೆಕ್ಟೆಡ್ ಎನ್ಝೈಮ್ ಆಕ್ಟಿವಿಟಿ. ಡೈ ಮರ್ಕ್ಯಾಪ್ರಲ್ ಕಾಂಪೀಟ್ಸ್ ವಿತ್ ಅ ಥಯಾಲ್ ಗ್ರೂಪ್ ಫಾರ್ ಬೈಂಡಿಂಗ್ ದಿ ಮೆಟಲಯಾನ್ ವಿಚ್ ಇಸ್ ದೆನ್ ಎಕ್ಸ್ಕ್ರೀಟೆಡ್ ಇನ್ ದಿ ಯೂರಿನ್. ಸೊ ಅದನ್ನೇನು ಮಾಡ್ತೀವಿ ಅದನ್ನು ಎಕ್ಸ್ಕ್ರೀಟ್ ಮಾಡಿಕೊಂಡು ಹೊರಗಡೆಗೆ ನಾವು ಕಳಿಸೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅನ್ವಾಂಟೆಡ್ ಥಿಂಗ್ಸ್ ಏನಿದೆ ಬಾಡಿನಲ್ಲಿ, ಟ್ರೇಸ್ ಎಲಿಮೆಂಟ್ ಟಾಕ್ಸಿಕ್ ಎಲಿಮೆಂಟ್ಸ್ ಯಾವ್ಯಾವ್ದಿದೆ, ಸೊ ನಾನ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಏನಿದೆ ಅದೇನಾದರೂ ನಮ್ಮ ಬಾಡಿ ಒಳಗಡೆ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ ಪಾಯ್ಸನಿಂಗ್ ಅಂತ ಹೇಳ್ತೀವಿ. ದಟ್ ಕ್ಯಾನ್ ಬಿ ಈಸಿಲಿ ರಿಮೂವ್ಡ್ ಬೈ ಡೂಯಿಂಗ್ ದಿ ಚಿಲೇಟಿಂಗ್ ಥೆರಪಿ. ಚಿಲೇಟಿಂಗ್ ಥೆರಪಿನಲ್ಲಿ ಏನಾಗುತ್ತೆ ಅಂದರೆ ಒಂದು ಮೆಟ್ಲಾಯಾನಿಂದ ಇನ್ನೊಂದು ಮೆಟ್ಲಾಯನ್ನ ರೀಪ್ಲೇಸ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಚಿಲೇಟ್ ಥೆರಪಿ ಅಂತ ಕರಿತೀವಿ. ಸೊ ಇಡಿಡಿಎ ಯೂಸ್ ಮಾಡ್ಬೋದು, ಬಿ ಎ ಎಲ್ನ ಯೂಸ್ ಮಾಡ್ಬೋದು. ಅದೇ ರೀತಿ ಮೂರನೇದು ಯೂಸ್ ಮಾಡ್ತೀವಿ, ಕ್ಯುಪ್ರಮೈನ್ ಅಂತ ಕರಿತೀವಿ, ಅಥವಾ ಡಿ ಪೆನ್ಸಲಮೈನ್ ಅಂತ ಕರಿತೀವಿ. ಸೊ ಇಲ್ಲಿ ಡಿ ಇರೋದು ಮಾತ್ರ ನಮಗೆ ಯೂಸ್ ಮಾಡಬೇಕಾಗತ್ತೆ. ಎಲ್ ಇಸ್ ಹೈಲಿ ಟಾಕ್ಸಿಕ್ ಇನ್ ನೇಚರ್, ಚಿಲೇಟಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಟು ರಿಮೂವ್ ದಿ ಎಕ್ಸಸ್ ಆಫ್ ಕಾಪರ್. ಕಾಪರ್ ಬೇಕೇ ಬೇಕು ನಮಗೆ, ಆದರೆ ಅದು ಜಾಸ್ತಿ ಆಯಿತು ಅಂದರೆ ಆ ಡಿಸೀಸಸ್ಗೆ ನಾವೇನಂತ ಕರಿತೀವಿ ವಿಲ್ಸನ್ ಡಿಸೀಸ್ ಅಂತ ಕರಿತೀವಿ. ರೇರ್ ಜೆನೆಟಿಕ್ ಡಿಸಾರ್ಡರ್ ಇರುತ್ತದ್ದು. ಸೊ ಅಲ್ಲಿ ಏನಾಗುತ್ತೆ, ಕಾಪರ್ ಪ್ರೆಸೆಂಟ್ ಇನ್ ದಿ ಬಾಡಿ ಕೆನಾಟ್ ಬಿ ಮೆಟಬಲೈಸ್ಡ್. ಸೊ ಅದೇನಾಗುತ್ತೆ ಅಂದರೆ ಅಕ್ಯುಮುಲೇಟೆಡ್ ಇನ್ ದಿ ಬಾಡಿ, ಸೊ ದಟ್ ಕೆನ್ ಬಿ ಎಲಿಮಿನೇಟೆಡ್ ಇನ್ ದಿ ಯೂರಿನ್. ಸೊ ಅದನ್ನೇನು ಮಾಡ್ತೀವಿ ನಾವು, ಕಾರ್ಬನಮೈನ್ ಏನಿದೆಯಲ್ಲ ಅದನ್ನ ಜೊತೆಗೆ ಟ್ರೀಟ್ ಮಾಡ್ತೀವಿ. ಸೊ ಅವಾಗ ಎಕ್ಸಸ್ ಆಗಿರುವಂಥ ಕಾಪರ್ ಏನು ಮಾಡ್ತಾ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ವಿತ್ ಅ ಕಾಪರ್, ಇಟ್ ಕ್ಯಾನ್ ಬಿ ಎಕ್ಸ್ಕ್ರೀಟೆಡ್ ಇನ್ ದಿ ಯೂರಿನ್. ಇದು ಒಂದು ಫಾರ್ಮ್ ಆಫ್ ಯೂಸ್ ಆಯಿತು ಆ್ಯಸ್ ಎ ಮೆಡಿಸಿನ್. ಒಂದು ಮೆಡಿಸಿನ್ ಆಗಿ ಯೂಸ್ ಮಾಡ್ತೀವಿ, ಸಿಸ್ಪ್ಲಾಟಿನ್ ಇರ್ಬೋದು ಚಿಲೇಟಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಅದೇ ಥರ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿ ಮೆಟಲ್ ಅಯಾನ್ಸ್. ಇನ್ನೊಂದು ಏನು ಅಂದರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತ ಹೇಳ್ತೀವಿ, ಅಥವಾ ಸೋಡಿಯಂ Na+K+ ATPase ಅಂತ ಕರಿತೀವಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಇನ್ ಅನಿಮಲ್ ಸಿಸ್ಟಮ್. ಸೊ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಹೇಗಾಗತ್ತೆ ನಮ್ಮ ಬಾಡಿ ಒಳಗಡೆ ಅಂತ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ಸೋಡಿಯಂ ಪೊಟ್ಯಾಷಿಯಂ ಪಂಪ್. ಇಲ್ಲಿ ಏನಾಗುತ್ತೆ ಅಂದರೆ Na+ ಅಯಾನ್ಸು ಮತ್ತು K+ ಅಯಾನ್ಸು ತಮ್ಮ ಅಯಾನ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದೆ. ಗೋಯಿಂಗ್ ಟು ಪಂಪ್ ಫ್ರಮ್ ಒನ್ ಪಾರ್ಟ್ ಆಫ್ ದಿ ಬಾಡಿ ಟು ಅನದರ್ ಪಾರ್ಟ್, ದಸ್ ಕೀಪಿಂಗ್ ದಿ ಇಂಟ್ರಾ ಸೆಲ್ಯುಲರ್ ಕಾನ್ಸಂಟ್ರೇಷನ್ ಆಫ್ ಎನ್ ಎ ಲೋ ಕಂಪೇರ್ಡ್ ಟು ಔಟ್ಸೈಡ್ ಅಂಡ್ ಇಂಟ್ರಾ ಸೆಲ್ಯುಲರ್ ಕಾನ್ಸಂಟ್ರೇಷನ್ ಆಫ್ KI. ದ ಪಂಪ್ ಇಸ್ ಡ್ರೈವನ್ ಬೈ ದಿ ಹೈಡ್ರಾಲಿಸಿಸ್ ಆಫ್ ATP. ಇಟ್ ಯೂಸಸ್ 30% ಆಫ್ ದಿ ಎನರ್ಜಿ ಅವೈಲೇಬಲ್ ಟು ಎನಿ ಒನ್ ಆಫ್ ದಿ ಹ್ಯೂಮನ್ ಸೆಲ್. ಸೊ ದಟ್ ಇಸ್ ದ ಒನ್ ಥಿಂಗ್, ಬಟ್ ಇಟ್ ಹ್ಯಾಸ್ ಲಾಟ್ ಆಫ್ ಪೇನ್ ಇರುತ್ತೆ.
ಅದ್ರ ಬದಲು ನಾವೀಗ ಇನ್ನೊಂದು ಹೊಸದು ಯೂಸ್ ಮಾಡ್ತಾ ಇದ್ದಾರೆ, ಅದೇನಂದ್ರೆ ಕಾರ್ಬೋಪ್ಲಾಟಿನ್ ಅಂತ ಹೇಳ್ತಾರೆ. ಲೆಸ್ ಪೇನ್ಫುಲ್ ಮೋರ್ ಎಫೆಕ್ಟಿವ್ ಡ್ರಗ್ ದ್ಯಾನ್ ಸಿಸ್ ಪ್ಲಾಟಿನ್ ಅಂತ ಹೇಳ್ತಾರೆ. ಅದರದ್ದು ಡಿಫ್ರೆನ್ಸ್ ಏನು ಅಂತಂದ್ರೆ ಎರಡು ಅಮೈನೇ ಇರುತ್ತೆ, ಎರಡು ಅಮೈನೋ ಗ್ರೂಪ್ ಅಟ್ಯಾಚ್ ಟು ಪ್ಲಾಟಿನಮ್ ಇರುತ್ತೆ. ಬಟ್ ಇನ್ನೂ ಎರಡು ಗ್ರೂಪ್ಸ್ ಏನಿದೆಯಲ್ಲ ಅದನ್ನೇನು ಮಾಡ್ತಾರೆ, ಸೈಕ್ಲಿಕ್ ರಿಂಗ್ ಯೂಸ್ ಮಾಡ್ತಾ ಇದ್ದಾರೆ. ಸೈಕ್ಲೋಬ್ಯೂಟೇನ್ ಡೈಕಾರ್ಬಾಕ್ಸಲೇಟ್ನ ರಿಪ್ಲೇಸ್ ಮಾಡ್ಕೊಳ್ತಾರೆ. ಸೊ ದಿಸ್ ಕ್ಯಾನ್ ಆಲ್ಸೋ ಆಕ್ಟ್ ಆಸ್ ಎ ವೆರಿ ಗುಡ್ ಡ್ರಗ್ ಫಾರ್ ಗೆ ನಾವೇನಂತ ಕರಿತೀವಿ, ಸೋಡಿಯಂ ಪೊಟ್ಯಾಸಿಯಂ ಪಂಪ್ ಅಂತ ಹೇಳ್ತೀವಿ. ಸೊ ನಿಮಗೆ ಗೊತ್ತು ಸೋಡಿಯಂ ಪೊಟ್ಯಾಸಿಯಂ ಪಂಪ್ ಏನಾಗುತ್ತೆ, ಇಂಟ್ರಾ ಸೆಲ್ಯುಲರ್ ಕಾನ್ಸಂಟ್ರೇಷನ್ ನ ಮೈಂಟೈನ್ ಮಾಡ್ಕೋಬೇಕಾಗತ್ತೆ, ದ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ ಅಟ್ ಎ ಹೈ ಕಾನ್ಸಂಟ್ರೇಷನ್ ಆಫ್ ಎನ್ ಎ ಪ್ಲಸ್. ಹೊರಗಡೆ ಇರುತ್ತೆ, ಸೆಲ್ ವಾಲ್ ಇದೆ, ಸೆಲ್ ಮೆಂಬ್ರೇನ್ ಇದೆ, ಚಿತ್ರದಲ್ಲಿ ನೋಡಿ ಸೆಲ್ ಮೆಂಬ್ರೇನ್ ಇದೆ. ಸೊ ಸೈಟೋಪ್ಲಾಸಮ್ ವಿತ್ ಹೈ ಕಾನ್ಸಂಟ್ರೇಷನ್ ಆಫ್ ಕೆ ಪ್ಲಸ್, ಎರಡು ಲೇಯರ್ ಇದೆ, ಒಂದು ಆ ಕಡೆಗಿದೆ ಇನ್ನೊಂದು ಈ ಕಡೆಗಿದೆ. ಸೊ ತ್ರೀ ಎನ್ ಎ ಪ್ಲಸ್ ಇಲ್ಲಿ ಏನಾಗ್ತಿದೆ ನೋಡ್ಕೊಳ್ಳಿ, ಮೂರು ಬ್ಲೂ ಅಥವಾ ಡಾರ್ಕ್ ಬ್ರೌನ್ ಕಲರ್ ಎನ್ ಎ ಪ್ಲಸ್ ಅಯಾನ್ಸ್ ಬೈಂಡ್ ಟು ದಿ ಸೈಟೋಪ್ಲಾಸಮ್ ಸೈಟ್ ಆಫ್ ದಿ ಪ್ರೋಟೀನ್, ಈ ಥರ ಇರುತ್ತೆ. ಸೊ ಈಗ ಏನು ಮಾಡುತ್ತೆ, ಈಗ ನಾವೇನು ಮಾಡಬೇಕು, ಮೂವ್ ಮಾಡಬೇಕು ಅವೆರಡರ ಮಧ್ಯೆ ಇರುವಂಥ ಎನ್ ಎ ಪ್ಲಸ್ ಮತ್ತು ಕೆ ಪ್ಲಸ್ ಇರುವಂಥ ಮಧ್ಯದಲ್ಲಿ ಇರುವಂಥ ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಸೊ ಹಾಗಾಗಿ ಏನಾಗುತ್ತೆ, ಕೆ ಪ್ಲ ಎನ್ ಎ ಪ್ಲಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದ್ದಂಗೆ ಎ ಟಿ ಪಿ ಏನು ಮಾಡುತ್ತೆ, ಎ ಡಿ ಪಿನ ಸಪ್ಲೈ ಮಾಡುತ್ತೆ. ಸೊ ಆ ಫಾಸ್ಫರಸ್ ಏನು ಮಾಡುತ್ತೆ, ಫಾಸ್ಫೇಟ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಎ ಟಿ ಪಿ ಟು ಪ್ರೋಟೀನ್. ಸೊ ಫಾಸ್ಫರಸ್ ಏನಾಗುತ್ತೆ, ಎ ಟಿ ಪಿನ ಕೊಡುತ್ತೆ, ಎ ಟಿ ಪಿ ಫಾಸ್ಫರಸ್ಸು ಎ ಟಿ ಪಿ ಇಂದ ಬರುತ್ತೆ. ಸೊ ಎ ಟಿ ಪಿ ಫಾಸ್ಫರಸ್ನ ತಗೊಳುತ್ತೆ. ಇಲ್ಲಿ ಏನಾಗುತ್ತೆ, ಫಾಸ್ಫಾರಲೇಷನ್ ಚೇಂಜಸ್ ದ ಶೇಪ್ ಆಫ್ ದಿ ಪ್ರೋಟೀನ್ ಮೂವಿಂಗ್ ಎನ್ ಎ ಪ್ಲಸ್ ಅಕ್ರಾಸ್ ದಿ ಮೆಂಬ್ರೇನ್. ಸೊ ಏನಾಗುತ್ತೆ, ತನ್ನ ಪ್ರೋಟೀನ್ ತದ್ದೇ ಆದಂಥ ಶೇಪ್ನ ಏನು ಮಾಡ್ಕೊಳತ್ತೆ, ಚೇಂಜ್ ಮಾಡ್ಕೊಳತ್ತೆ ಬಿಕಾಸ್ ಆಫ್ ದಿ ಫಾಸ್ಫೇಟ್. ಅದೇನಾಗುತ್ತೆ, ಇಟ್ ವಿಲ್ ಮೂವ್, ಆ ಶೇಪ್ ಚೇಂಜ್ ಆಗಿದ ತಕ್ಷಣ ತನ್ನಷ್ಟಕ್ಕೆ ತಾನೇ ಟ್ರಾನ್ಸ್ಫರ್ ಆಗುತ್ತೆ, ಶೇಪ್ ಆಗಿದ ತಕ್ಷಣ ಎನ್ ಎ ಪ್ಲಸ್ ಏನಾಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಸೊ ಮೂವ್ ಆಗ್ತಾ ಹೋದಂಗೆ ಏನಾಗುತ್ತೆ, ಕೆ ಪ್ಲಸ್ ಬೈಂಡ್ ಟು ಪ್ರೋಟೀನ್ ಕಾಸಿಂಗ್ ದಿ ಫಾಸ್ಫೇಟ್ ರಿಲೀಸ್. ಸೊ ಕೆ ಪ್ಲಸ್ ಬರುತ್ತೆ, ಫಾಸ್ಫೇಟ್ನ ಹೊರಗಡೆ ಬೀಳುತ್ತೆ. ದ ರಿಲೀಸ್ ಆಫ್ ಫಾಸ್ಫೇಟ್ ಚೇಂಜಸ್ ದಿ ಶೇಪ್ ಆಫ್ ದಿ ಪ್ರೋಟೀನ್ ಮೂವಿಂಗ್ ಕೆ ಪ್ಲಸ್ ಟು ಸೈಟೋಪ್ಲಾಸಮ್. ಮತ್ತೆ ಏನಾಗುತ್ತೆ, ಅದು ಶೇಪು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಪೊಟ್ಯಾಷಿಯಂ ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತ ಹೇಳ್ತೀವಿ. ಇದಕ್ಕೆ ಎನರ್ಜಿ ಬೇಕಾಗುತ್ತೆ, ಎನರ್ಜಿ ಎಲ್ಲಿಂದ ಸಿಗುತ್ತೆ ಅಂದರೆ ಎ ಟಿ ಪಿ ಕೊಡುತ್ತೆ. ಎ ಟಿ ಪಿ ಇದ್ದಾಗ ಏನಾಗುತ್ತೆ, ಎ ಡಿ ಪಿ ಕೊಡುತ್ತೆ, ಆ ಪಿ ಇಂದ ಏನಾಗುತ್ತೆ, ಫಾಸ್ಫೇಟ್ ಬರುತ್ತೆ, ದಟ್ ಗೋಯಿಂಗ್ ಟು. ಇದು ಒಂದು ಪಾರ್ಟ್ ಆಯ್ತು. ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಮೆಟ್ಲಯಾನ್ಸ್ ಏನು ಅಂದರೆ ಐನೋಫೋರ್ಸ್. ಐನೋಫೋರ್ಸ್ ಅಂದರೆ ಅಯಾನ್ ಕ್ಯಾರಿಯಿಂಗ್ ಅಂತ. ಸ್ಪೆಸಿಫಿಕ್ ಮಾಲಿಕ್ಯೂಲ್ಸ್ ದಟ್ ಕಾಂಪ್ಲೆಕ್ಸ್ ಕ್ಯಾರಿ ಸ್ಪೆಸಿಫಿಕ್ ಕೆಟಯಾನ್ಸ್ ಅಂಡ್ ಫೆಲಿಸಿಟೇಟ್ ದ ಟ್ರಾನ್ಸ್ಪೋರ್ಟ್ ಥ್ರೂ ಬಯಾಲಜಿಕಲ್ ಮೆಂಬ್ರೈನ್ಸ್. ಸೊ ಇಲ್ಲೇನಾಗುತ್ತೆ, ನಾಟ್ ಓನ್ಲಿ ಸೋಡಿಯಂ ಪೊಟ್ಯಾಷಿಯಂ ಅಲ್ದಲೆ ಬೇರೆ ಬೇರೆ ನಮಗೆ ಬೇಕಾಗಿದ್ದಾಗ ಏನು ಮಾಡುತ್ತೆ, ಬಯಾಲಜಿಕಲ್ ಪ್ರೋಸೆಸ್ಗೆ ನಾವು ಒಂದು ಲೇಯರಿಂದ ಇನ್ನೊಂದು ಲೇಯರ್ಗೆ, ಸೆಲ್ ಒಂದು ಮೆಂಬ್ರೇನಿಂದ ಇನ್ನೊಂದು ಮೆಂಬ್ರೇನ್ಗೆ ಮೂವ್ ಆಗಬೇಕು. ಯಾವುದೋ ಒಂದು ಕಾಂಪ್ಲೆಕ್ಸ್ ಇರ್ಬೋದು, ಯಾವುದೋ ಒಂದು ಕೆಟಿಯಾನ್ಸ್ ಇರ್ಬೋದು ಅಂತ. ಸೊ ಅದನ್ನು ಯಾವುದು ಕ್ಯಾರಿ ಮಾಡುತ್ತಲ್ಲ ಅಂಥ ಸಬ್ಸ್ಟೆನ್ಸಸ್ಗೆ ನಾವೇನಂತ ಕರಿತೀವಿ, ಐನೋಫೋರ್ಸ್ ಅಂತ ಕರಿತೀವಿ. ದೇ ಆರ್ ದಿ ಮಾಲಿಕ್ಯೂಲ್ಸ್ ದಟ್ ಆಕ್ಟ್ ಆಸ್ ಎ ಮೆಂಬ್ರೇನ್ ಶಟಲ್ಸ್ ಫಾರ್ ಎ ಪರ್ಟಿಕ್ಯುಲರ್ ಅಯಾನ್ಸ್ ಅಕ್ರಾಸ್ ದಿ ಲಿಪಿಡ್ ಮೆಂಬ್ರೇನ್ ವಿತೌಟ್ ಎಕ್ಸ್ಪೆಂಡಿಚರ್ ಆಫ್ ದಿ ಎನರ್ಜಿ. ಸೊ ಯಾವುದೇ ಎನರ್ಜಿ ಇಲ್ಲದಲ್ಲೇ ಸ್ಪೆಂಡ್ ಮಾಡ್ದಲೇ ಮೂವ್ ಮಾಡ್ತವೆ. ದೇ ಕಂಟೈನ್ ದಿ ಹೈಡ್ರೋಫಿಲಿಕ್ ಸೆಂಟರ್ಸ್ ದಟ್ ಬೈಂಡ್ ಸ್ಪೆಸಿಫಿಕ್ ಅಯಾನ್ಸ್ ಆ್ಯಂಡ್ ಎ ಹೈಡ್ರೋಫೋಬಿಕ್ ಪೋರ್ಷನ್ ದಟ್ ಇಂಟ್ರಾಕ್ಟ್ಸ್ ವಿತ್ ಲಿಪಿಡ್ ಇಂಟೀರಿಯರ್ ಆಫ್ ದಿ ಮೆಂಬ್ರೇನ್. ಅದರಲ್ಲಿ ಎರಡು ಇರುತ್ತೆ, ಹೈಡ್ರೋಫೋಬಿಕ್ ಇರುತ್ತೆ, ಹೈಡ್ರೋಫಿಲಿಕ್ ಇರುತ್ತೆ, ತಂದೆ ಶೇಪ್ ಚೇಂಜ್ ಮಾಡಿಕೊಂಡು. ಸೊ ಅದು ಹೈಡ್ರೋಫೋಬಿಕ್ಕೋ ಹೈಡ್ರೋಫಿಲಿಕ್ ಬೇಕೋ ಲಿಪಿಡ್ ಏನು ಬೇಕೋ ಆ ಥರ ಅವೇನು ಮಾಡ್ತವೆ, ತಮ್ಮ ಶೇಪ್ನ ಚೇಂಜ್ ಮಾಡ್ಕೊಳ್ತಾ ಹೋಗ್ತವೆ. ಮೋಸ್ಟ್ ಐನೋಫೋರ್ಸ್ ಅಡಾಪ್ಟ್ ಸೈಕ್ಲಿಕ್ ರಿಂಗ್ ಫಾರ್ಮೇಷನ್ ಬೈ ಕಾನ್ಸಂಟ್ರೇಟಿಂಗ್ ಆಕ್ಸಿಜನ್ ನೈಟ್ರೋಜನ್ ಫಂಕ್ಷನಲ್ ಗ್ರೂಪ್ ಅಟ್ ದಿ ಸೆಂಟರ್ ಆಫ್ ದೇರ್ ಸ್ಟ್ರಕ್ಚರ್ ಟು ಅಸೋಸಿಯೇಟ್ ವಿತ್ ಕೆಟಯಾನ್ಸ್. ಅವೇನು ಮಾಡ್ತವೆ, ಕೆಟಯಾನ್ಸ್ ಜೊತೆಗೆ ಅಸೋಸಿಯೇಟ್ ಆಗಿ ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ವಿತ್ ಹೈಡ್ರೋಫೋಬಿಕ್ ಗ್ರೂಪ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಅಸೈಲ್ ಗ್ರೂಪ್ಸ್ ಆಫ್ ದಿ ಮೆಂಬ್ರೇನ್ ಐನೋಫೋರ್ ಏಬಲ್ ಟು ಡಿಸಾಲ್ವ್ ಅಂಡ್ ಡಿಸ್ಯೂ ದಿ ಅಪೋಸಿಟ್ ಸೈಡ್ ಆಫ್ ದಿ ಮೆಂಬ್ರೈನ್. ಸೊ ಸೆಲ್ ಮೆಂಬ್ರೈನಲ್ಲಿ ಈಸಿಯಾಗಿ ಮೂವ್ ಆಗ್ತಾ ಹೋಗುತ್ತೆ.
ಸೊ ಅಂಥದ್ರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೇಚುರಲ್ ನ್ಯಾಚುರಲ್ ಆಗಿರುವಂಥದ್ದು ಐರೋಫೋನ್ಸ್ ಯಾವುದು ಅಂತಂದರೆ ಕ್ರೌನ್ ಈಥೋಸ್. ನಾನು ಮುಂಚೆನೆ ಹೇಳಿದಂಗೆ ಈ ಐನೋಫೋರ್ಸಲ್ಲಿ ಏನಾಗುತ್ತೆ ಅಂದರೆ ಸೈಕ್ಲಿಕ್ ಸ್ಟ್ರಕ್ಚರ್ಸ್ ಇರ್ತವೆ. ಸೊ ಮಧ್ಯದಲ್ಲಿ ಇರುವಂಥ ಮೆಟಲ್ ಅಯಾನ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡುತ್ತೆ. ಸೈಕ್ಲಿಕ್ ಕಾಂಪೌಂಡ್ ದಟ್ ಕನ್ಸಿಸ್ಟ್ ಆಫ್ ಎ ರಿಂಗ್ ಕಂಟೈನಿಂಗ್ ಸೆವ್ರಲ್ ಈಥರ್ ಗ್ರೂಪ್ಸ್. ಅಂಥದಕ್ಕೆ ನಾವು ಏನಂತ ಕರಿತೀವಿ, ಕ್ರೌನ್ ಈಥರ್ಸ್ ಅಂತ ಕರಿತೀವಿ. ಕ್ರೌನ್ ಈಥರ್ಸ್ ಸ್ಟ್ರಾಂಗ್ಲಿ ಬೈಂಡ್ ಟು ಸರ್ಟನ್ ಕೆಟಿಯಾನ್ಸ್ ಫಾರ್ಮಿಂಗ್ ಕಾಂಪ್ಲೆಕ್ಸಸ್. ಕ್ರೌನ್ ಈಥರ್ಸ್ ಆರ್ ನಾಟ್ ಓನ್ಲಿ ಮ್ಯಾಕ್ರೋಸೈಕ್ಲಿಕ್ ಲಿಗ್ಯಾಂಡ್ ದಟ್ ಹ್ಯಾವ್ ಎನ್ ಅಫಿನಿಟಿ ಫಾರ್ ಪೊಟಾಷಿಯಂ ಕೆಟಿಯಾನ್. ಸೊ ಆಕ್ಚುಲಿ ಕ್ರೌನ್ ಈಥರ್ಸು ಯೂಶಲಿ ಪೊಟಾಷಿಯಂ ಯೂರಿನ್, ಇದು ಒಂದು ಫಾರ್ಮ್ ಆಫ್ ಯೂಸ್ ಆಯಿತು ಆ್ಯಸ್ ಎ ಮೆಡಿಸಿನ್. ಒಂದು ಮೆಡಿಸಿನ್ ಆಗಿ ಯೂಸ್ ಮಾಡ್ತೀವಿ, ಸಿಸ್ಪ್ರಾಟಿನ್ ಇರ್ಬೋದು, ಚಿಲೇಟಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಅದೇ ಥರ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿ ಮೆಟಲ್ ಅಯಾನ್ಸ್. ಇನ್ನೊಂದು ಏನು ಅಂದರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತ ಹೇಳ್ತೀವಿ, ಅಥವಾ ಸೋಡಿಯಂ ಎನ್ ಎ ಪ್ಲಸ್ ಕೆ ಪ್ಲಸ್ ಎ ಟಿ ಪಿ ಎಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಇನ್ ಅನಿಮಲ್ ಸಿಸ್ಟಮ್. ಸೊ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಹೇಗಾಗತ್ತೆ ನಮ್ಮ ಬಾಡಿ ಒಳಗಡೆ ಅಂತ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ಸೋಡಿಯಂ ಪೊಟ್ಯಾಷಿಯಂ ಪಂಪ್. ಇಲ್ಲಿ ಏನಾಗುತ್ತೆ ಅಂದರೆ ಎನ್ ಎ ಪ್ಲಸ್ ಅಯಾನ್ಸು ಮತ್ತು ಕೆ ಪ್ಲಸ್ ಅಯಾನ್ಸು ತಮ್ಮ ಅಯಾನ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದೆ, ಗೋಯಿಂಗ್ ಟು ಪಂಪ್ ಫ್ರಮ್ ಒನ್ ಪಾರ್ಟ್ ಆಫ್ ದಿ ಬಾಡಿ ಟು ಅನದರ್ ಪಾರ್ಟ್, ದಸ್ ಕೀಪಿಂಗ್ ದಿ ಇಂಟ್ರಾ ಸೆಲ್ಯುಲರ್ ಕಾನ್ಸಂಟ್ರೇಷನ್ ಆಫ್ ಎನ್ ಎ ಲೋ ಕಂಪೇರ್ ಟು ಔಟ್ಸೈಡ್ ಆ್ಯಂಡ್ ಇಂಟ್ರಾ ಸೆಲ್ಯುಲರ್ ಕಾನ್ಸಂಟ್ರೇಷನ್ ಆಫ್ ಕೆ ಐ. ದ ಪಂಪ್ ಇಸ್ ಡ್ರೈವನ್ ಬೈ ದಿ ಹೈಡ್ರಾನ್ ಟ್ರಾನ್ಸ್ಫರ್ ಮಾಡುತ್ತೆ. 6 ಆಕ್ಸಿಜನ್ ಆಟಮ್ಸ್ ಆಫ್ ದಿ ಐರೋಫೋನ್ ಇಂಟ್ರಾಕ್ಟ್ ವಿತ್ ದ ಬೌಂಡ್ ಕೆ ಪ್ಲಸ್ ಅಯಾನ್ ರೀಪ್ಲೇಸಿಂಗ್ ಓಮನಸ್ ಅಯಾನ್ಸ್ ಆಫ್ ದಿ ವಾಟರ್ ಆಫ್ ಹೈಡ್ರೇಷನ್. ಇಟ್ ಕೆನಾಟ್ ಕ್ಯಾರಿ ದಿ ಬಟ್ ಇಟ್ ಕೆನಾಟ್ ಕ್ಯಾರಿ ದಿ ಬೋತ್ ಕ್ರೌನ್ ಈಥರ್ಸ್ ಇರ್ಬೋದು, ಲಾಸ್ಟ್ ಒನ್ ಹೇಳಿದ್ರೆ ಅದಿರ್ಬೋದು, ಅವೆರಡೂ ಏನಾಗುತ್ತೆ ಅಂದರೆ ದೇ ಕೆನಾಟ್ ಕ್ಯಾರಿ ಸೋಡಿಯಂ ಬಟ್ ದೇ ಕೆನ್ ಕ್ಯಾರಿ ಓನ್ಲಿ ಪೊಟ್ಯಾಷಿಯಂ, ಬಿಕಾಸ್ ಪೊಟ್ಯಾಷಿಯಂ ಇಸ್ ಸ್ಮಾಲ್, ದೇರ್ ಫೋರ್ ಕೆನಾಟ್ ಸೈಮಲ್ಟೇನಿಯಸ್ಲಿ ಇಂಟ್ರಾಕ್ಟ್ ದ 6 ಆಕ್ಸಿಜನ್ ಆಟಮ್ ದಸ್ ಬೀಯಿಂಗ್ ಎನರ್ಜೆಟಿಕಲಿ ಅನ್ಫೇವರಬಲ್. ಸೊ ಇಟ್ ಟ್ರಾನ್ಸ್ಫರ್ ಓನ್ಲಿ ದಿ ಪೊಟ್ಯಾಷಿಯಂ. ಸೊ ಅದೇ ಥರ ಮೂರನೇದು ಯಾವುದು ಅಂದರೆ ಐರನ್ ಫೋರ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಕಾಲ್ಮೋಡಿಯನ್ ಅಂತ ಕರಿತೀವಿ. ಇದು ಏನು ಮಾಡುತ್ತೆ, ಕ್ಯಾಲ್ಶಿಯಂ ಬೈಂಡಿಂಗ್ ಮೆಸೇಂಜರ್ ಪ್ರೋಟೀನ್ ಪ್ರೆಸೆಂಟ್ ಇನ್ ಆಲ್ ಡಬ್ಲ್ಯೂ ಬಿ ಸೀಸ್, ಸಮ್ ಪ್ರೋಟೀನ್ ವಿತ್ 148 ಅಮೈನೋ ಆಸಿಡ್ ವಿಚ್ ಇಸ್ ಇನ್ವಾಲ್ಡ್ ಇನ್ ಆಕ್ಟಿವೇಷನ್ ಆಫ್ ಮೋರ್ ದ್ಯಾನ್ 20 ಎನ್ಝೈಮ್ಸ್ ವಿಚ್ ಮೆಡಿಕೇಟ್ ಎ ವೈಡ್ ವೆರೈಟಿ ಆಫ್ ಬಯಾಲಜಿಕಲ್ ಫಿಸಿಯೋಲಾಜಿಕಲ್ ಪ್ರೋಸೆಸ್. ಇಟ್ ಬೈಂಡ್ಸ್ ಟು 4 ಕ್ಯಾಲ್ಶಿಯಂ ಅಯಾನ್ಸ್ ಆಫ್ಟರ್ ಬೈಂಡಿಂಗ್ ಅಂಡರ್ಗೋಸ್ ದಿ ಕಾನ್ಫರ್ಮೇಷನಲ್ ಚೇಂಜಸ್ ಆಗಿ ಇದೇನಾಗ್ತದೆ. ಇದು ಒಂದು ಪಾರ್ಟ್ ಆಯಿತು. ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಮೆಟಲ್ ಅಯಾನ್ಸ್ ಏನು ಅಂದರೆ ಐನೋಫೋರ್ಸ್. ಐನೋಫೋರ್ಸ್ ಅಂದರೆ ಅಯಾನ್ ಕ್ಯಾರಿಯಿಂಗ್ ಅಂತ. ಸ್ಪೆಸಿಫಿಕ್ ಮಾಲಿಕ್ಯೂಲ್ಸ್ ದಟ್ ಕಾಂಪ್ಲೆಕ್ಸ್ ಕ್ಯಾರಿ ಸ್ಪೆಸಿಫಿಕ್ ಕೆಟಯಾನ್ಸ್ ಅಂಡ್ ಫೆಲಿಸಿಟೇಟ್ ದಟ್ ಟ್ರಾನ್ಸ್ಪೋರ್ಟ್ ಥ್ರೂ ಬಯಾಲಜಿಕಲ್ ಮೆಂಬ್ರೈನ್ಸ್. ಸೊ ಇಲ್ಲೇನಾಗುತ್ತೆ, ನಾಟ್ ಓನ್ಲಿ ಸೋಡಿಯಂ ಪೊಟ್ಯಾಷಿಯಂ ಅಲ್ಲದೆ ಬೇರೆ ಬೇರೆ ನಮಗೆ ಬೇಕಾಗಿದ್ದಾಗ ಏನು ಮಾಡುತ್ತೆ, ಬಯಾಲಜಿಕಲ್ ಪ್ರೋಸೆಸ್ಗೆ ನಾವು ಒಂದು ಲೇಯರಿಂದ ಇನ್ನೊಂದು ಲೇಯರ್ಗೆ ಸೆಲ್ ಒಂದು ಮೆಂಬ್ರೈನಿಂದ ಇದಕ್ಕೆ ಅಥವಾ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ ಮೆಟಲ್ ಅಯಾನ್ಸು. ಈಚ್ ಮೆಟಲ್ ಅಯಾನ್ ಇನ್ ಅವರ್ ಬಾಡಿ ಪರ್ಟಿಕ್ಯುಲರ್ಲಿ ಇನ್ ಬಯಾಲಜಿಕಲ್ ಪ್ರೋಸೆಸ್ ದೇ ಗೋಯಿಂಗ್ ಟು ಹೆಲ್ಪ್, ಅದನ್ನು ಹೇಗೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.